Hello friends, namaskara. Welcome to our channel Shobitha Creations. Now last video dalli front back matte waist band na cut madidvi. Iga illi navu sleeve na madodike nodi ishtu cloth ide. Idu en extra ide idna cut maadi tegad bidana friends. Nodi iga illi poorthi nanu udda nodidre 18 mukkal barute. ಈಗ ಇದನ್ನ ನಾವು ಹೀಗೆ ಬೇಕಾದರೂ ಫೋಲ್ಡ್ ಮಾಡಿ ಮಾಡಬಹುದು ಅವಾಗ ಇಲ್ಲಿ ನಾವು ಜಾಯಿನ್ ನ ಮಾಡ್ಕೋಬೇಕಾಗುತ್ತೆ ಇಷ್ಟು ಎಕ್ಸ್ಟ್ರಾ ನು ಉಳಿಯುತ್ತೆ ಈಗ ಅಷ್ಟು ನೆಸೆಸರಿ ಇಲ್ಲದೆ ಇರೋದ್ರಿಂದ ನೋಡಿ ಇಲ್ಲಿ ಇಲ್ಲಿ ಫೋಲ್ಡಿಂಗ್ ಇದೆ ಅಲ್ವಾ ಈ ಫೋಲ್ಡಿಂಗ್ ನ ಹೀಗೆ ಓಪನ್ ಮಾಡ್ಕೊಳ್ಳಿ ಈಗ ಓಪನ್ ಮಾಡ್ಕೊಂಡು ನೋಡಿ ಹೀಗೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಇಷ್ಟ ಅಗಲನೂ ಬರುತ್ತೆ ಇಲ್ಲಿ ಕೂಡ ಲೆಂತ್ ಸಿಗುತ್ತೆ ನಿಮಗೆ ಸ್ಲೀವ್ ಲೆಂತ್ ನೋಡಿ 9.5 ಇಂಚ್ ಅಷ್ಟು ಸಿಗುತ್ತೆ ಮತ್ತೆ ಇಲ್ಲೂ ಅಷ್ಟೇ ಇಷ್ಟನ್ನ ನಿಮಗೆ ಎಷ್ಟು ಬೇಕು ತೋಳಿಗೆ ಎಷ್ಟು ಬೇಕು ಅಷ್ಟನ್ನ ನೀವು ಫೋಲ್ಡ್ ನ ಮಾಡ್ಕೋಬಹುದು ಡಬಲ್ ಫೋಲ್ಡ್ ಅಲ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಈಗ ನಾನು ಈ ಕಡೆಗೆ ಹೀಗೆ ಇಟ್ಕೊಂತೀನಿ ಅವಾಗ ನಮಗೆ ಇಲ್ಲೂ ಟಾಪ್ ಫೋಲ್ಡಿಂಗ್ ಅಲ್ಲಿ ಸಿಗುತ್ತೆ ಬಾಟಮ್ ಅಲ್ಲಿ ನಮಗೆ ಏನಂತ ಫೋಲ್ಡಿಂಗ್ ಬೇಕಾಗಲ್ಲ ಟಾಪ್ ಅಲ್ಲಿ ಫೋಲ್ಡಿಂಗ್ ಇದ್ರು ನಡೆಯುತ್ತೆ ಇಲ್ಲದೆ ಇದ್ರು ನಡೆಯುತ್ತೆ ಈಗ ಇಲ್ಲಿ ನಾನು ಹಾರ್ಮೋಲು 7.5 ಬರುತ್ತೆ 7.5 2 ಇಂಚ್ ಅಂತ ಅಂದ್ರೆ 9.5 10ಕ್ಕೆ ಅಂತ ತಗೊಂತೀನಿ ಅಂದ್ರು ನೋಡಿ ಇಷ್ಟು ಬಟ್ಟೆ ನಮ್ಗೆ ಸಾಕು ಅಷ್ಟು ಎಷ್ಟು ಬೇಕು ಅಷ್ಟನ್ನ ನೀವು ಫೋಲ್ಡ್ ಮಾಡ್ಕೊಂಡ್ರೆ ನೋಡ್ತಾ ಇದೀರಲ್ವಾ ಇನ್ನು ಇಷ್ಟು ಬಟ್ಟೆ ನಿಮ್ಗೆ ಸೇವ್ ಆಗತ್ತೆ ಅಲ್ಲದೆ ನಿಮ್ಗೆ ಪ್ರತಿ ಒಂದ್ರಲ್ಲೂ ಈ ಕೆಲವೊಂದ್ಸರಿ ಸಾಲ್ಟೇಜ್ ಅಂತ ಬಂದಾಗ್ಲೂ ಕೂಡ ನಿಮ್ಗೆ ಈ ತರ ಆಯ್ತು ಅಂತ ಅಂದಾಗ ನಿಮ್ಗೆ ಎಲ್ಲೂ ಜಾಯಿನ್ ಮಾಡೋ ಅಂತ ನೆಸೆಸರಿ ಇರಲ್ಲ ಇಲ್ಲ ಅಂತ ಅಂದ್ರೆ ನೀವು ಫಸ್ಟೇ ತೋಳ್ನ ಕಟ್ ಮಾಡ್ಕೊಂತೀರಾ ಅಂತ ಅಂದಾಗ ಬಾಡಿ ಕಟ್ ಮಾಡ್ಬೇಕಾದ್ರೆ ಒಟ್ಟಿಗೆ ಫ್ರಂಟ್ ಬ್ಯಾಕ್ ಎರಡೂ ಇಟ್ಟು ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಅಂದಾಗ್ಲ ಕೂಡ ನಮ್ಗೆ ಬಟ್ಟೆ ಜಾಸ್ತಿ ಬೇಕಾಗತ್ತೆ ಫ್ರೆಂಡ್ಸ್ ಈ ತರ ನೀವು ಕಟಿಂಗ್ ನ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿಯಾಗಿ ಮತ್ತೆ ಕಮ್ಮಿ ಬಟ್ಟೆಯಲ್ಲಿ ಕೂಡ ನಾವು ಇದನ್ನ ಮಾಡ್ಕೋಬಹುದು ನಾನೀಗ ಇಲ್ಲಿ ಸ್ಲೀವ್ ನ ಮಾಡೋದಕ್ಕೆ ಡಬಲ್ ಫೋಲ್ಡ್ ಅಲ್ಲಿ ಇಟ್ಕೊಂಡಿದೀನಿ ಇಲ್ಲಿ ಕೆಳಗಡೆ ಓಪನ್ ಇದೆ ಮೇಲ್ಗಡೆ ಫೋಲ್ಡ್ ಇದೆ ಫ್ರೆಂಡ್ಸ್ ಅಲ್ಲದೆ ಈಗ ನನ್ಗೆ 9 ಇಂಚು ಬೇಕಾಗಿದೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ 9 ಇಂಚು ಅಂತಂದ್ರೆ ನನ್ಗೆ ಇಲ್ಲಿ ಎಕ್ಸಸ್ ಕೂಡ ಸಿಗತ್ತೆ ನಾನು ಸ್ಟಿಚ್ ಎಲ್ಲ ಮಾಡಿದ್ರು ನನಗೆ ಕರೆಕ್ಟ್ ಆಗಿ ಅದೇ ಮೆಜರ್ಮೆಂಟ್ ಸಿಗುತ್ತೆ ಹಾಗಾಗಿ ಈಗ ಇಲ್ಲಿ ನಾನು 9 ಇಂಚಿಗೆ ಮಾರ್ಕ್ ಮಾಡಿದೀನಿ ಈಗ ಇಲ್ಲಿ ಹಾರ್ಮೋಲ್ ನಮ್ಗೆ 7.5 ಬಂದಿದೆ ಇಲ್ಲಿ 7.5 ಇಲ್ಲೂ 7.5ಗೆ ಹೀಗೆ ಇಟ್ಬಿಟ್ಟು ಬಾಕ್ಸ್ ನ ಹಾಕೊಂಡ್ ಬಿಡ್ತೀನಿ ನಾನು ಏನಕ್ಕೆ ಎಲ್ಲದಕ್ಕೂ ಬಾಕ್ಸ್ ಹಾಕ್ತೀನಿ ಅನ್ನೋದಾಯ್ತಂದ್ರೆ ಕ್ಲೀನ್ ಆಗಿ ನಾವು ಮೆಜರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಇಲ್ಲಿ ತೋಳಿನ ಸುತ್ತಳತೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ತೋಳಿನ ಸುತ್ತಳತೆ 6.2 ಇಂಚು ಮಾರ್ಜಿನ್ ಲೈನ್ ಈಗ ಇಲ್ಲಿ ಇಡಬೇಕಾದ್ರೆ ನಾವು ನೋಡ್ಕೋಬೇಕು ಇಲ್ಲಿ ಈಗ ನಾನು 2.75 ಇಡ್ತಾ ಇದ್ದೀನಿ ಇದು ನಿಮ್ಗೆ ಅಕಸ್ಮಾತ್ ಈಗ ನಾವು ಸ್ಲೀವ್ ನ ಮಾಡ್ತಾ ಇದೀವಿ ಇಲ್ಲಿ ಎಷ್ಟು ಇಡಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಯ್ತು ಅಂತ ಅಂದ್ರೆ ಏನ್ ಮಾಡಿ ಅಂದ್ರೆ ಈಗ ನಿಮ್ಗೆ ತೋಳಿನ ಶೇಪ್ ಯಾವ ತರ ಬರಬೇಕು ಫ್ರೆಂಡ್ಸ್ ನೋಡಿ ಈಗ ಇದೆ ಅಂತ ಅಂದ್ರೆ ಹೀಗಿದೆ ಬಾಕ್ಸ್ ಅಂತ ಅಂದಾಗ ನಿಮ್ದು ಯಾವ ತರ ಬರುತ್ತೆ ಹೀಗೆ ಈ ಶೇಪ್ ನ ನೀವು ನೆನ್ಪ್ ಮಾಡ್ಕೊಳ್ಳಿ ಈ ಶೇಪ್ ನ ನೆನ್ಪ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ನಿಮ್ಗೆ ಇದು ಈ ತರ ಡೌನ್ ಅಲ್ಲಿ ಬರಬೇಕು ಈ ಶೇಪ್ ನ ನೋಡಿ ಹೀಗೆ ಈಗ ಇಲ್ಲಿ 2 ಇಂಚು ನಮ್ದು ಏನು ಮಾರ್ಜಿನ್ ಲೈನ್ ಬಂದಿರುತ್ತಲ್ಲ ಅದು ನೋಡಿ ಕರೆಕ್ಟ್ ಆಗಿ 2 ಇಂಚಿಗಿದೆ ಈಗ ಇಲ್ಲಿಂದ ಇಲ್ಲಿಗೆ ಹೀಗೆ ಇಲ್ಲಿಂದ ಹೀಗೆ ಇಷ್ಟೇ ಫ್ರೆಂಡ್ಸ್ ನಾವು ಎಷ್ಟು ತಗೊಂಬೇಕು ಹೇಗೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ನೀವು ಕಮ್ಮಿ ತಗೊಂಡಾಗ ಈಗ ಇಲ್ಲೇ ಗೊತ್ತಾಗುತ್ತೆ ನೋಡಿ ಇಲ್ಲಿ ಈ ಬಾಕ್ಸ್ ಅಲ್ಲಿ ಹೀಗೆ ಹೇಳಿದೆ ಈಗ ಇಲ್ಲೂ ಅಷ್ಟೇ ಹೀಗೆ ಹೇಳಿದೆ ಇಲ್ಲಿ ಯಾವ್ದೇ ಕಾರಣಕ್ಕೂ ಗುಪ್ಪೆ ತರ ತಗೊಳಕ್ ಹೋಗ್ಬೇಡಿ ಇದು ಏನಿದೆ ಇದು ಹೀಗೆ ಡೌನ್ ಗೆ ಬರ್ಬೇಕು ಅವಾಗ ನಿಮ್ಗೆ ಕರೆಕ್ಟ್ ಆಗಿ
ಕೂತ್ಕೊಳ್ಳುತ್ತೆ. ಅಲ್ಲದೆ ಫ್ರಂಟಿಗೆ ಅಂತ ತಗೊಂಡಾಗ ಇಲ್ಲೆಲ್ಲೂ ಎಳಿಬೇಡಿ ನೋಡಿ, ಇಲ್ಲಿಂದ ಈ ಶೇಪ್ ಹೀಗೆ ಬಂದಿರುತ್ತಲ್ಲ ಇಲ್ಲಿಂದ ಇಷ್ಟೇ. ಇದಕ್ಕೂ ಇಲ್ಲೂ ಅಷ್ಟೇ ಶಾರ್ಪೇ ಬರಬೇಕು, ಜಸ್ಟ್ ಇಲ್ಲಿ ಮಾತ್ರ ಈ ತರ ಶೇಪ್ ಬರಬೇಕು. ಇದು ಫ್ರಂಟಿಗೆ ಅಂತ ನಾವು ಕಟ್ ಮಾಡ್ತೀವಲ್ಲ ಅದು, ಇದು ಬ್ಯಾಕ್ ಗೆ ಬರುತ್ತಲ್ಲ ಅದು. ಈಗ ಇಲ್ಲಿ ನಾನು ಹಾಕ್ತೀನಿ ನೋಡಿ, ಇದು ನಾನು ಕಟಿಂಗ್ ಮಾಡೋದು ಫ್ರೆಂಡ್ಸ್. ಏನಕ್ಕೆ ಅಂತ ನೀವು ಅನ್ಬಹುದು, ಈ ಅರ್ಧ ಇಂಚು ನಿಮ್ಗೆ ಬಟ್ಟೆಲಿ ಹೋಗುತ್ತೆ, ಇದು ನಿಮ್ಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ, ಇದು ನಿಮ್ಗೆ ಸ್ಟಿಚಿಂಗ್ ಲೈನ್ ಆಗುತ್ತೆ ಫ್ರೆಂಡ್ಸ್. ಈಗ ನಾವು ತೋಳನ ಅಟ್ಯಾಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನೀವು ಇಲ್ಲಿಗೆ ಅಟ್ಯಾಚ್ ಮಾಡಿದಾಗ ಇಲ್ಲಿ ಅರ್ಧ ಇಂಚು ನಿಮಗೆ ಹೋಗುತ್ತೆ. ನಾವ್ ಇಲ್ಲಿ ಅರ್ಧ ಇಂಚ್ ತಗೊಂಡೇ ತಗೊಂತೀವಿ, ಹಾಗಾಗಿ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಹೋಗ್ಬಾರ್ದು ಅನ್ನೋದಾಯ್ತಂದಾಗ ನಾವಿಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ತಗೋಬೇಕು. ಮತ್ತೆ ಈ ಶೇಪ್ ನ ನೀವು ನೋಡ್ಕೊಳ್ಳಿ, ಇಷ್ಟೇ ಫ್ರೆಂಡ್ಸ್. ಸ್ಲೀವ್ ನ ನೀವು ಕಟ್ ಮಾಡ್ಬೇಕಂತ ಅಂದಾಗ ಇಷ್ಟೇ, ಏನು ಪೂರ್ಣ ಉದ್ದ ತೋಳಿಂದ ಏನ್ ಉದ್ದ ಇದೆ ಆ ಉದ್ದ ತಗೊಂತೀರಾ, ಹಾರ್ಮೋಲ್ ಎಷ್ಟಿದೆ ಅಷ್ಟನ್ನ ತಗೊಂಡ್ ಒಂದ್ ಬಾಕ್ಸ್ ನ ಹಾಕೊಳ್ಳಿ, ಈ ಶೇಪ್ ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೀವು ಈಗ ಇನ್ನು ಉದ್ದ ತಗೊಂತೀರಾ ಅಂದಾಗ ನೋಡಿ, ಇಲ್ಲಿ ಈಗ ಇದೇ ತೋಳು ಇಲ್ಲಿ ತನಕ ಇದೆ, ಅಥವಾ ಒಂದು 12-13 ಇಂಚ್ ಇದೆ ಅಂತ ಅನ್ಕೊಂಡ್ರೆ ನೋಡಿ, ಹೀಗ್ ತಗೊಳ್ಳೋದನ್ನ ಹೀಗ್ ತಗೊಂಡಾಗ ನೋಡಿ ಇಲ್ಲಿಗ್ ಬರುತ್ತೆ. ಇಷ್ಟೇ ಫ್ರೆಂಡ್ಸ್. ಏನಕ್ಕೆ ಅಂದ್ರೆ ನಾವು ಪದೇ ಪದೇ ಒಂದ್ ಪೇಪರ್ ಕಟ್ ನ ಮಾಡ್ತಾ ಇದ್ರೆ, ನೀವು ಈಗ ಒಂದ್ ಮೆಗಾ ಸ್ಲೀವ್ ಇಷ್ಟ ಬರುತ್ತ ಈ ತರ ಶೇಪ್ ಕೊಟ್ಟಾಗ ಇಷ್ಟ ಬರುತ್ತಾ ಅಂತ ನೋಡ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಉದ್ದದ್ನ ಇದೇ ತರ ಶೇಪ್ ನ ಕೊಟ್ಕೊಳ್ಳಿ, ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಉದ್ದ ಸ್ಲೀವ್ ತಗೊಳ್ಳಿ, ಮತ್ತೆ ಶೇಪ್ ಕೊಡಿ. ಅವಾಗ ನಿಮ್ಗೆ ಪ್ರಾಕ್ಟೀಸ್ ನ ಮಾಡ್ತಾ ಇದ್ರೆ ನಿಮ್ಗೆ ಯಾವ್ದ್ಯಾವ್ದನ್ನ ಎಷ್ಟೆಷ್ಟು ಕೊಡ್ಬೇಕು ಅನ್ನೋ ಅಂದಾಜಿಗಿಂತನು ನಿಮ್ಗೆ ಶೇಪ್ ಕರೆಕ್ಟ್ ಆಗಿ ಬರಬೇಕು, ಡೌನ್ ವರ್ಡ್ಸ್ ಏನ್ ಬರುತ್ತೆ ಅದು ಕರೆಕ್ಟ್ ಆಗಿ ಬರಬೇಕು. ಆ ತರ ಬಂತು ಅಂದ್ರೆ ಮಾತ್ರನೇ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಇದನ್ನೇ ಎಕ್ಸಾಂಪಲ್ ಆಗಿ ಕೊಡ್ತೀನಿ ಅಂತ ಅಂದಾಗ, ಈಗ ನಾನು ಇನ್ನು ಇಲ್ಲಿ ಇಲ್ಲಿ ಕಟ್ ಮಾಡಿದ್ದೇನೆ ಅಂದಾಗ ನಂಗೆ ಈ ತರ ಶೇಪ್ ನ ಇಲ್ಲಿ ಇಷ್ಟು ಕೆಳಗ್ ಕೊಡಕ್ ಆಗಲ್ಲ, ಸೊ ಇಲ್ಲಿಂದ ಹೀಗೇನೆ ಕೊಡ್ತೀನಿ. ಆ ತರ ನೀವು ಮಾಡೋದ್ರಿಂದ ನಿಮ್ಗೆ ಸ್ಲೀವ್ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಲ್ಲ ಫ್ರೆಂಡ್ಸ್. ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಅಲ್ಲ ಫ್ರೆಂಡ್ಸ್, ಸ್ಲೀವ್ ಶೇಪ್ ನೋಡಿ ಕಟ್ ಮಾಡಾದ್ಮೇಲೂ ಯಾವ ತರ ಬರುತ್ತೆ ಅಂತ. ನಿಮ್ಗೆ ಇದೇ ತರಾನೇ ಶೇಪ್ ಬರಬೇಕು. ಇದು ಶೇಪ್ ನ ನಾನು ಸ್ಟಿಚ್ ಮಾಡ್ಬೇಕಾದ್ರೆ, ಇದು ಈ ಶೇಪ್ ಏನ್ ಬಂದಿದೆ ಇದನ್ನ ನಾನು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀನಿ. ಈಗ ಈ ತರ ಪ್ರಿಂಟೆಡ್ ಅಲ್ಲಿ ಯಾವ ತರ ನಾವು ಸ್ಲೀವ್ ನ ಕಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಏನಕ್ಕೆ ಅಂತಂದ್ರೆ, ಈಗ ನೋಡಿ ಇದನ್ನ ಹೀಗೆ ಇಟ್ಟು ಹೀಗೆ ಫೋಲ್ಡ್ ಮಾಡಿ ಎಲ್ಲ ಕಟ್ ಮಾಡಿದ್ರೆ ನಿಮ್ಗೆ ಈ ಜುಮ್ಕಿದ ಏನ್ ಬಂದಿರುತ್ತೆ ಇದು ಮೇಲೆ ಕೆಳಗೆ ಉಲ್ಟಾ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ ಇದನ್ನ ನಾನು ಹೀಗೆ ಓಪನ್ ಅಲ್ಲೇ ಇಟ್ಟು ಕಟ್ ಮಾಡ್ಬೇಕಾಗತ್ತೆ. ಓಪನ್ ಅಲ್ಲೇ ಇಟ್ಟು ಕಟ್ ಮಾಡಿದಾಗ ನಿಮ್ಗೆ ಏನಾಗತ್ತೆ, ಇದು ಕರೆಕ್ಟ್ ಆಗಿ ಕೂಡ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಇಲ್ಲಿ ಹೀಗೆ ಇಟ್ಟು ಕಟ್ ಮಾಡ್ತೀನಿ ಅಂತ ಅಂದ್ರೆ ನೋಡಿ, ಈಗ ಈ ತರ ಎಲ್ಲ ಹೇಗ್ ಬೇಕಾಗಿಟ್ರೆ ಉಲ್ಟಾ ಎಲ್ಲ ಬಂದ್ಬಿಡುತ್ತೆ. ಸೊ ಜುಮ್ಕಿ ನಮ್ಗೆ ಕರೆಕ್ಟ್ ಆಗಿ ಬರ್ಬೇಕಾಗಿರೋದ್ರಿಂದ ನೋಡಿ ಹೀಗೆ ಎಲ್ ಕರೆಕ್ಟ್ ಆಗಿ ಬರುತ್ತೆ ನೋಡ್ಕೊಂಡು ನಾವು ಇದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇಲ್ ಒಂದ್ ಕಟ್ ಮಾಡ್ತೀನಿ, ಕೆಳಗಡೆಗೊಂದು, ಇಲ್ಲಿ ಮೇಲ್ಗಡೆಗೊಂದ್ ಕಟ್ ಮಾಡ್ಕೊಂಡ್ರೆ ಇನ್ನ ನಮ್ಗೆ ಇಷ್ಟು ಕ್ಲಾತ್ ಮಿಗತ್ತೆ. ಇದನ್ನ ನಾವು ಬೇರೆದಕ್ ಬೇಕಾದ್ರು ಕೆಲವೊಂದು ಡ್ರೆಸ್ ಸಿಗೋ ಅಥವಾ ಒಂದ್ ಟಾಪ್ ನ ಮಾಡ್ತೀನಿ ಅಂದ್ರೂ ಬೇಕಾದ್ರೆ ಮಾಡ್ಕೋಬಹುದು ಫ್ರೆಂಡ್ಸ್. ಅದಕ್ಕೋಸ್ಕರ ಈಗ ಇದನ್ನ ಕಟ್ ಮಾಡ್ಬಿಟ್ಟು ಆಮೇಲೆ ನಾವು ಯಾವ್ದು ಈಗ ಎಕ್ಸ್ಟ್ರಾ ಅಂತ ಮಿಗತ್ತಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟದಕ್ ಏನಾದ್ರು ಒಂದ್ ಮಾಡಿ ಕೊಟ್ರೆ ನಿಮ್ಗೆ ಕಸ್ಟಮರ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ, ಈಗ ನಾವು ಇಷ್ಟು ಬಟ್ಟೆ ಮಿಕ್ಕಿದನ್ನ ಒಂದ್ ಪುಟ್ಟು ಒಂದ್ ಮಗುಗಾಗೋ ಅಷ್ಟು ಒಂದು ಎಷ್ಟು ಒಂದು ಟಾಪ್ ಏನೋ ಒಂದು ಮಾಡಿ ಕೊಟ್ರೆ ಅದರಿಂದ ಕೂಡ ನೀವು ಕಸ್ಟಮರ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಅಲ್ಲದೆ ಇದನ್ನ ನಾವು ಬೇರೆ ಯಾವ್ದಾದ್ರು ಡ್ರೆಸ್ಸಸ್ ಗೆ ಡಿಸೈನ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಎರಡು ಮೂರು ತರ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ನಾವು ಯಾವ ತರ ನಾವು ಕಸ್ಟಮರ್ ನ ಅಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಇರೋದು. ಈ ತರ ನಾವು ಕಟ್ ಮಾಡ್ಕೊಂಡು ನೋಡಿ ಇಷ್ಟಿದೆ, ಇದರಲ್ಲಿ ಏನ್ ಮಾಡಬಹುದು ಅಂತ ಕೂಡ ನಾನು ತೋರಿಸ್ತೀನಿ ಸ್ಟಿಚ್ ಮಾಡಿದಾಗ.
ಅನ್ಸುತ್ತಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಸ್ಲೀವ್ ನ ಕಟ್ ಮಾಡಬಹುದು. ಮತ್ತೆ ಈ ತರ ಏನಾದ್ರು ಪ್ರಿಂಟೆಡ್ ನ ನಾವು ಕಟ್ ಮಾಡಬೇಕಾದ್ರೆ ಒಂದ್ಸರಿ ಅಲ್ಲದೆ ಎರಡ್ ಸತಿ ನೋಡ್ಕೊಂಡು ಕಟ್ ಮಾಡಿ. ಆಸ್ ಇಟ್ ಈಸ್ ಬೇರೆ ಸ್ಲೀವ್ ನೆಲ್ಲ ನಾವು ಫೋಲ್ಡ್ ಮಾಡ್ತೀವಲ್ಲ ಮೇನ್ ಫ್ಯಾಬ್ರಿಕ್ ನ, ಆ ತರ ಯಾವ್ದೇ ಕಾರಣಕ್ಕೂ ಫೋಲ್ಡ್ ಮಾಡಿ ಕಟ್ ಮಾಡಬೇಡಿ. ಅವಾಗ ಏನಾಗುತ್ತೆ ವೇರಿಯೇಷನ್ ಬಂದ್ಬಿಡುತ್ತೆ. ನೋಡಿದ್ರಲ್ಲ ಇಲ್ಲೂ ಕಟ್ ಆಗಿದೆ, ಇಲ್ಲೂ ಕಟ್ ಆಗಿದೆ, ಸ್ವಲ್ಪ ಮ್ಯಾಚಿಂಗ್ ತರಾನೇ ಬರುತ್ತೆ ಈ ತರ ಕಟ್ ಮಾಡ್ಕೊಂಡ್ರೆ. ನೀವು ನೋಡಿ ಇಲ್ಲೂ ಅಷ್ಟೇ, ಒಂದ್ ಅರ್ಧ ಭಾಗ ಇದೆ, ಇಲ್ಲೂ ಅರ್ಧ ಭಾಗ ಇದೆ. ಈ ತರ ಬಂದಾಗ ನಿಮ್ಗೆ ಆ ಕಡೆ ಈ ಕಡೆ ಹೀಗೆ ವೇರ್ ಮಾಡಿದಾಗ್ಲೂ ನಿಮ್ಗೆ ತುಂಬಾ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್, ಒಂದೇ ತರಾನೇ ಪ್ಯಾಟರ್ನ್ ಬರೋ ತರ. ಈಗ ನಾವು ಕೆಲವೊಂದ್ಸರಿ ಚೆಕ್ಸ್ ಶರ್ಟ್ಸ್ ಗಳಲ್ಲಿ ನೋಡ್ಬೋದು, ಒಂದೇ ಈಗ ಈ ಕಡೆ ಈ ಕಡೆ ಸ್ಟ್ರೈಪ್ಸ್ ಏನಿದೆ ಅದನ್ನ ಮ್ಯಾಚ್ ಮಾಡಿ ನಾವು ಸ್ಟಿಚಸ್ ನ ಮಾಡ್ಬೇಕಾಗತ್ತೆ. ಕೆಲವೊಂದು ಡಿಸೈನ್ಸ್ ಇದ್ದಾಗ ನಾವು ಅದೇ ತರ ಟಿಪ್ಸ್ ನ ಯೂಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಇದು ಒಂಥರ ಕಾಣುತ್ತೆ, ಇದು ಒಂಥರ ಕಾಣುತ್ತೆ. ಇಲ್ಲೂ ನೋಡ್ತಾ ಇರ್ಬೋದು ನೋಡಿ, ಇದು ಅರ್ಧ ಬಂದಿದೆ, ಇಲ್ಲೂ ಅಷ್ಟೇ ಅರ್ಧ ಬಂದಿದೆ. ಈ ತರ ಬಂದಾಗ್ಲೇ ನಾವು ಪರ್ಫೆಕ್ಷನ್ ಅನ್ನೋದ ತುಂಬಾ ಗಮನ ಕೊಟ್ಟು ನೋಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.